ಈ ಪಯಣದ ಮುಖಾಂತರ ಮೈಸೂರಿಗೆ ಶುರು ಮಾಡಿ. ತುಂಬಾ ಚೆನ್ನಾಗಿದೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಾನು ಇವತ್ತಿದ್ದೀನಿ ಪಯಣದಲ್ಲಿ. ಸೊ ನೀವು ಹಿಂದೆಗಡೆ ನೋಡ್ತಾ ಇರ್ಬೋದು. ಸೊ ಪಯಣ ಬಂದು ಕಾರ್ ಮ್ಯೂಸಿಯಂ. ಸೊ ಇಲ್ಲಿ ವಿಂಟೇಜ್ ಕಾರ್ಗಳನ್ನ ಡಿಸ್ಪ್ಲೇನ ಇಟ್ಟಿದ್ದಾರೆ. ಸೊ ಇದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆ ಅವ್ರದ್ದು ಐಡಿಯಾ ಮತ್ತು ವಿಷನ್ ಆಗಿದೆ ಇದು. ಸೊ ನೀವು ಆರ್ಕಿಟೆಕ್ಚರ್ ವೈಸ್ ನೋಡ್ತಾ ಇದ್ರೆ ಅದು ಕಾರ್ ಟೈರ್ ಶೇಪಲ್ಲಿ ಈ ಒಂದು ಬಿಲ್ಡಿಂಗ್ದು ನೀವು ನೋಡಬಹುದು. ಜೊತೆಗೆ ಪಯಣ ಹೆಸರೇ ಒಂಥರ ಚೆನ್ನಾಗಿದೆ. ಸೊ ಇದನ್ನು ಎಕ್ಸ್ಪ್ಲೋರ್ ಮಾಡೋಣ, ಒಳಗಡೆ ಯಾವ ರೀತಿ ಇದೆ, ಯಾವೆಲ್ಲ ಕಾರ್ಸ್ಗಳು ಇಟ್ಟಿದ್ದಾರೆ ವಿಂಟೇಜ್ ಕಾರ್ಸ್ಗಳನ್ನ, ಅದೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ನೀವೇನಾದರೂ ಕಾರ್ ಲವರ್ಸ್ ಆಗಿದ್ದರೆ ಸೊ ಡೆಫಿನೆಟ್ಲಿ ಇಟ್ ಇಸ್ ಅ ಮಸ್ಟ್ ವಿಸಿಟ್. ಜೊತೆಗೆ ನೀವೇನಾದರೂ ಬ್ಯಾಂಗ್ಳೂರ್ ಮೈಸೂರಿಗೆ ಟ್ರಾವೆಲ್ ಮಾಡ್ತಾ ಇದ್ರೆ ಸೊ ಹೈವೇ ಪಕ್ಕದಲ್ಲೇ ಈ ಒಂದು ಮ್ಯೂಸಿಯಂ ಇದೆ. ಸೊ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಜೊತೆಗೆ ಈ ಮ್ಯೂಸಿಯಂ ಜೊತೆಗೆ ಇಲ್ಲಿ ನಿಮಗೆ ರೆಸ್ಟೋರೆಂಟ್ ಸಹ ಇದೆ, ಜೊತೆಗೆ ಆ್ಯಂಫಿ ಥಿಯೇಟರ್. ಸೊ ಒಳ್ಳೆ ವೈಬ್ ನಿಮ್ಮ ಮಕ್ಕಳುಗಳ ಜೊತೆ ಬಂದು ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡ್ಬೋದು. ಜೊತೆಗೆ ಹಳೆ ಕಾರ್ಸ್ಗಳನ್ನ ನೋಡೋಕ್ಕೆ ಒಂಥರ ಖುಷಿನೇ ಇರುತ್ತೆ. ಸೊ ಈ ಒಂದು ಜಾಗನ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಲೆಟ್ಸ್ ಗೋ. ಸೊ ಈ ಮ್ಯೂಸಿಯಂ ಬಂದು 23 acres ಅಲ್ಲಿ ಇದು ಸ್ಪ್ರೆಡ್ ಆಗಿದೆ. ಲೈಕ್ ಇಲ್ಲಿ ಅರೌಂಡ್ 69 ವಿಂಟೇಜ್ ಕಾರ್ಸ್ಗಳನ್ನ ನೀವು ನೋಡ್ಬೋದು. ಇಲ್ಲಿ ಎತ್ತಿನ ಗಾಡಿಯಿಂದ ಹಿಡಿದು ವಿಂಟೇಜ್ ಕಾರ್ಸ್ಗಳು, ಜೊತೆಗೆ ಸರ್ ಸಿ ವಿ ರಾಮನ್ ಬಳಸ್ತಿದ್ದಂಥ ಕಾರ್ ಇರ್ಬೋದು, ವಿಷ್ಣುವರ್ಧನ್ ಸರ್ ಬಳಸ್ತಿದ್ದಂಥ ಕಾರ್ಗಳಿರ್ಬೋದು, ಅದೆಲ್ಲ ಇದೆ. ಮಿಲಿಟರಿ ಟ್ರಕ್ಸ್ ನೋಡೋಕ್ಕೊಂಥರ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸು. ಜೊತೆಗೆ ಇಲ್ಲಿ ಕಾರ್ ಮ್ಯೂಸಿಯಂ ಅಲ್ಲದೇ ಇನ್ನೊಂದು ಮ್ಯೂಸಿಯಂ ಇದೆ, ವೇರ್ ಯು ಕ್ಯಾನ್ ಫೈಂಡ್ ಹಳೆ ಕಾಲದಲ್ಲಿ ಬಳಸ್ತಿದ್ದಂಥ ಪಾತ್ರೆಗಳಾಗಿರ್ಬೋದು, ಜೊತೆಗೆ ಫೋಟೋಗ್ರಫಿ ಟೂಲ್ಸ್ಗಳಾಗಿರ್ಬೋದು, ಮತ್ತು ಕಾಲ್ ಮಾಡಲಿಕ್ಕೆ ಯೂಸ್ ಮಾಡ್ತಿದ್ರಲ್ಲ ಟೆಲಿಫೋನ್ಸ್ಗಳು, ಮತ್ತು ಕಾಯಿನ್ಸ್ಗಳು, ಇದೆಲ್ಲ ಇಟ್ಟಿದ್ದಾರೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಐ ಥಿಂಕ್ ಗೋಪ್ರೋ ಅಲೌ ಇಲ್ಲ, ನೋಡೋಣ ಎಷ್ಟು ಸಾಧ್ಯ ಅಷ್ಟಾಗುತ್ತೋ ಶೂಟ್ ಮಾಡಿ ನಿಮಗೆ ಈ ಒಂದು ಪಯಣದ ಒಂದು ನೋಟ ನಿಮಗೆ ತೋರಿಸ್ತೀನಿ. ಔಟರ್ ಸ್ಟ್ರಕ್ಚರ್ ಹೆಸರು ಚೆನ್ನಾಗಿದೆ ಅಲ್ವಾ, ಪಯಣ. ಸೊ ನಂಗಂತೂ ಲೈಕ್ ಕಾರ್ಗಳದ್ದು ಕ್ರೇಜ್ ಅಂತೂ ಇತ್ತು. ಲೈಕ್ ನಾನು ಒಂದು ಸಲ ನಿಮಗೆ ಬುಕ್ ತೋರಿಸ್ತೀನಿ, ಒಂದು ಬುಕ್ಕಲ್ಲಿ ಫುಲ್ ಐ ಯೂಸ್ ಟು ಕಲೆಕ್ಟ್ ಕಾರ್ಸ್ ಪಿಕ್ಚರ್ಸ್. ಸೊ ಇಲ್ಲಿ ಎಂಟ್ರಿ ಟಿಕೆಟ್ಸ್ ತಗೋಬೇಕು. ಎಂಟ್ರಿ ಫೀಸ್ ಸಹ ಉಂಟು, ಅಡಲ್ಟ್ಸ್ಗಾದರೆ ಪರ್ ಹೆಡ್ 50 rupees ಆಗುತ್ತೆ. ಪಯಣಾಗೆ ಎಂಟರ್ ಆದರೆ 2 floors ಇದೆ. ಸೊ ನಾವೀಗ ಇರೋದು ಫಸ್ಟ್ ಫ್ಲೋರ್, ನಂತರ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗೋಣ. ಸೊ ಫಸ್ಟ್ ಫ್ಲೋರಲ್ಲಿ ಏನೆಲ್ಲ ಇದೆ ಅಂತ ಹೇಳೋದಾದರೆ, ಮೊದಲನೇದಾಗಿ ಎವಲ್ಯೂಷನ್ ಆಫ್ ವೀಲ್ಸ್, ಅಂದರೆ ಚಕ್ರಗಳು ಯಾವ ರೀತಿ ಲೈಕ್ ಪಾಸ್ಟಿಂದ ಅಂದರೆ 10,000 BC ಈಗ ಪ್ರೆಸೆಂಟ್ವರೆಗೂ ಯಾವ ರೀತಿ ಎವಾಲ್ವ್ ಆಯಿತು ಅನ್ನೋದನ್ನ ಡಿಸ್ಪ್ಲೇ ಇಟ್ಟಿದ್ದಾರೆ. ನೆಕ್ಸ್ಟ್ ನಾವು ನೋಡೋದಾದರೆ ಎವಲ್ಯೂಷನ್ ಆಫ್ ವೆಹಿಕಲ್ಸ್, ಅಂದರೆ ಎತ್ತಿನ ಗಾಡಿಯಿಂದ ಹಿಡಿದು ಕರೆಂಟ್ ಲೈಕ್ ನಮ್ಮ ರಾಜರ ಮಹಾರಾಜರು ಬಳಸ್ತಿದ್ದಂಥ ಕಾರ್ಗಳು ಯಾವ ರೀತಿ ಇತ್ತು, ಯಾವ ರೀತಿ ಎವಾಲ್ವ್ ಆಯಿತು ವೆಹಿಕಲ್ಸ್ ಅನ್ನೋದನ್ನ ಡಿಸ್ಪ್ಲೇನ ಇಟ್ಟಿದ್ದಾರೆ. ಸೊ ಇದು ನೋಡ್ಕೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ವಿಂಟೇಜ್ ಕಾರ್ಸ್ಗಳು ಒಂಥರ ರಾಯಲ್ ಲಕ್ಸುರಿ ಫೀಲ್ ಕೊಡುವಂಥ ಕಾರ್ಸ್ಗಳನ್ನ ಈ ರೀತಿ ಡಿಸ್ಪ್ಲೇನ ಇಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸುಮಾರಷ್ಟು ಕಾರ್ಗಳು ಈಗ ಚಾಲ್ತಿ ಇಲ್ಲಿ ಇಲ್ಲದೇ ಇರೋ ಕಾರ್ಗಳನ್ನ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಲೈಕ್ ಅದ್ರದ್ದು ಕನ್ಸ್ಟ್ರಕ್ಷನ್ಸ್ ಆಗಿರಲಿ ಅಥವಾ ಯಾವ ರೀತಿ ಕಾಣ್ತಿತ್ತು ಅದ್ರದ್ದು ಎಲ್ಲ ನೋಡ್ಕೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿತ್ತು. ಈವನ್ ಒಂದೊಂದು ಕಾರ್ ಕೆಳಗಡೆನೂ ಅದ್ರ ಕಾರ್ಗಳ ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ಜಯಚಾಮರಾಜೇಂದ್ರ ಒಡೆಯರ್ ಬಳಸ್ತಿದ್ದಂತಹ ಕಾರ್. ನೆಕ್ಸ್ಟ್ ಇಲ್ಲಿ ವಿಂಟೇಜ್ ಸ್ಕೂಟರ್ಸ್, ಅಂದರೆ ಸ್ಕೂಟರ್ಸ್ಗಳು ಯಾವ ರೀತಿ ಇತ್ತು ಹಳೆಯ ಕಾಲದಲ್ಲಿ, ಈಗ ಇವೆಲ್ಲ ಬಳಸಲ್ಲ ಅಫ್ಕೋರ್ಸ್. ಸೊ ಯಾವ ರೀತಿ ಸ್ಕೂಟರ್ಗಳಿತ್ತು ಅದನ್ನು ಸಹ ಇಟ್ಟಿದ್ದಾರೆ. ಸೊ ಈ ಕಾರ್ಗಳು ನೋಡ್ತಾ ಇರ್ಬೋದು ಏನು ರೇರ್ ಕಲರ್ಸ್ ಅಲ್ವಾ, ಸೊ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಸೊ ಇದು ಬಂದು ಸರ್ ಸಿ ವಿ ರಾಮನ್ ಅವರು ಬಳಸ್ತಿದ್ದಂತಹ ಕಾರ್. ಸೊ ಅರೌಂಡ್ 1947 ಈ ಒಂದು ಕಾರ್ ಬಳಸ್ತಿದ್ರಲ್ಲ ಅದು.
ಸೊ ಫಸ್ಟ್ ಫ್ಲೋರ್ ಅಲ್ಲಿ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಸೆಕೆಂಡ್ ಫ್ಲೋರ್ ಅಂದ್ರೆ ಗ್ರೌಂಡ್ ಫ್ಲೋರ್ ಇದು. ಸೊ ಇದು ಬಂದು ಇಲ್ಲೂ ಅಷ್ಟೇ ವಿಂಟೇಜ್ ಕಾರ್ಸ್ ಗಳನ್ನೆಲ್ಲ ಇಟ್ಟಿದ್ದಾರೆ. ಜೊತೆಗೆ ನೀವು ಇಲ್ಲಿ ಟ್ಯಾಕ್ಸಿಗಳನ್ನು ನೋಡ್ಬೋದು, ಲೈಕ್ ಈ ಮುಂಬೈ ಅಲ್ಲೆಲ್ಲ ಟ್ಯಾಕ್ಸೀಸ್ ಬಳಸ್ತಿದ್ರಲ್ಲ, ಸೊ 1990s ಅಲ್ಲಿ, ಸೊ ಆ ಕಾಲದ ಟ್ಯಾಕ್ಸಿಗಳನ್ನ ಸಹ ನೀವು ನೋಡ್ಬೋದು. ಅಂಬಾಸಿಡರ್ ಕಾರ್ಗಳಾಗಿರ್ಬೋದು, ಸೊ ಅದನ್ನೆಲ್ಲ ಡಿಸ್ಪ್ಲೇನ ಇಟ್ಟಿದ್ದಾರೆ. ಸೊ ಇಲ್ಲಿ ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ವಿಷ್ಣುವರ್ಧನ್ ಸರ್ ಅವರು ಬಳಸ್ತಿದ್ದಂತಹ ಕಾರ್ಗಳು. ಸೊ ನನಗೆ ಈ ಕಾರ್ ಅಂತೂ ತುಂಬಾ ಇಷ್ಟ ಆಯಿತು. ಅದು ನೋಡಿ, ವುಡನ್ ಫಿನಿಷಿಂಗ್ ಇದೆ ಕಾರು. ಜೊತೆಗೆ ಇದು ಮಿಲಿಟ್ರಿಲಿ ಬಳಸುವಂತಹ ಟ್ರಕ್ನೂ ಸಹ ಡಿಸ್ಪ್ಲೇಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ಕಾರ್ಸ್ ಬ್ರ್ಯಾಂಡ್ಗಳಾದಂಥ BMW ಆಗಿರಲಿ, ಬೆನ್ಸ್, ಶೆರ್ವಲೆ, ಮಾಜ್ಡಾ, MG, ಫೋರ್ಡ್, ಸೊ ಈ ರೀತಿಯಾದ ಹಳೆ ಮಾಡೆಲ್ಸ್ ಕಾರ್ಗಳನ್ನ ಇಲ್ಲಿ ಡಿಸ್ಪ್ಲೇನ ಇಟ್ಟಿದ್ದಾರೆ. ಸೊ ಇದು ಬಂದು ಬೆನ್ಸ್ದು ಒನ್ ಆಫ್ ದ ಮಾಡೆಲ್. ಸೊ ಈ ಒಂದು ವ್ಯಾನ್ ನೋಡ್ರಿ, ಏನು ಕಲರ್ಫುಲ್ ಆಗಿದೆ ಅಲ್ವಾ. ಸೊ ಲೈಕ್ ಇದು ಲೈಕ್ ನಾನು ಮೂವೀಸಲ್ಲೆಲ್ಲ ನೋಡಿದ್ದೆ, ಬಟ್ ಲೈವ್ ನೋಡಿದ್ದು ಒಂಥರ ಚೆನ್ನಾಗಿತ್ತಿದು. ಮತ್ತು ಇದು ಅಷ್ಟೇ ಕಲರ್ಸ್ ನೋಡಿ, ಆ ಕಾರ್ ಕಲರ್ಸು ಲೈಕ್ ಯೆಲ್ಲೋ ಕಲರ್ ಅಥವಾ ರೆಡ್ ಕಲರ್. ಇದು ನೋಡಿ ಎಂಥ ಪುಡಾರಿ ಕಾರ್ ಇದು, ಒಂದಿಬ್ಬರು ಕುತ್ಕೋಬೋದು ಇದರಲ್ಲಿ. ತುಂಬಾ ಚೆನ್ನಾಗಿತ್ತು ಮತ್ತು ಕ್ಯೂಟ್ ಆಗಿತ್ತು. ಸೊ ಇದಾಯಿತು ಕಾರ್ಗಳ ಸೆಕ್ಷನ್. ನೆಕ್ಸ್ಟ್ ನಾವು ಹೋಗಿದ್ದು ಈ ಮ್ಯೂಸಿಯಂ, ವೇರ್ ಹಳೇ ಕಾಲದಂತಹ ಆರ್ಟಿಫ್ಯಾಕ್ಟ್ಸ್ಗಳನ್ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಅಂದರೆ ಹಳೆ ಕಾಲದಲ್ಲಿ ಬಳಸ್ತಿದ್ದಂಥ ಪಾತ್ರೆ ಪಗಡು ಅಥವಾ ಸ್ಪೂನ್ಸ್ಗಳಾಗಿರಲಿ, ಯಾವ ರೀತಿ ಅಡುಗೆಗೆ ಸಾಮಾನುಗಳನ್ನ ಬಳಸ್ತಿದ್ರು, ಸೊ ಆ ವಸ್ತುಗಳನ್ನ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸೊ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ವೇಯಿಂಗ್ ಮಿಷಿನ್ಸ್ ಆಗಿರಲಿ, ಅಥವಾ ಈ ಹಾಲು ಹಾಕೋದು, ಅಥವಾ ವೇಯಿಂಗ್ ಸ್ಕೇಲ್ಸ್ಗಳಾಗಿರಲಿ, ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ. ಸೊ ಅದನ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ರು. ಸೊ ನೋಡಿ ಅದನ್ನು ಲೈಕ್ ಪಾಸ್ಟಲ್ಲಿ, ಓ ಈ ರೀತಿ ಎಲ್ಲ ಯೂಸ್ ಮಾಡ್ತಾ ಇದ್ರ, ಯಾವ ರೀತಿ ಲೈಕ್ ಈಗ ನಾವು ಪ್ರೆಸೆಂಟ್ ನೋಡಿದ್ರೆ ಎಷ್ಟು ಎವಾಲ್ವ್ ಆಗಿದೆ ಅಂತ ಅನಿಸುತ್ತೆ. ಸೊ ಇದೆಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಹಿಸ್ಟ್ರಿನ ತಿಳ್ಕೊಳ್ಳೋಕ್ಕೆ ನನಗೆ ತುಂಬಾ ಇಷ್ಟ. ಸೊ ಡೆಫಿನೆಟ್ಲಿ ಒಂದು ಒಳ್ಳೆ ವಿಸಿಟ್ ಅಂತಲೇ ಹೇಳ್ಬೋದು. ಸೊ ಇದನ್ನು ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ಹಳೆಯ ಕಾಲದಲ್ಲಿ ಬಳಸ್ತಿದ್ದಂಥ ಫೋಟೋಗ್ರಫಿ ಟೂಲ್. ಸೊ ಎಷ್ಟು ದಪ್ಪದಾಗಿದೆ. ಸೊ ಇದು ಬಂದು ತಾಳೆಗರಿ. ಸೊ ಇಲ್ಲೆಲ್ಲ ಮ್ಯಾನುಸ್ಕ್ರಿಪ್ಟ್ಸ್ ಎಲ್ಲ ಬರೆದಿಟ್ಟಿದ್ರು, ಅಂದರೆ ಸಾನ್ಸ್ಕ್ರಿಟಲ್ಲಿ ಇತ್ತು. ಸೊ ಯಾ, ಇದನ್ನು ನೋಡೋಕ್ಕೆ ಚೆನ್ನಾಗಿತ್ತು. ಜೊತೆಗೆ ತಾಳೆಗರಿಗೆ ಅದರದ್ದೇ ಆದಂಥ ಟೂಲ್ಸ್ ಇದೆ, ಅದರದ್ದು ಪೆನ್ ಮತ್ತು ಇಂಕ್. ಸೊ ಅದನ್ನು ಸಹ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಸೊ ಇದು ಒನ್ ಆಫ್ ದ ತಾಳೆಗರಿ ನಾವು ನೋಡಿದ್ದು. ಜೊತೆಗೆ ಇಲ್ಲಿ ಹಳೆ ಕಾಲದಲ್ಲಿ ಬರೆದಂಥ ಶಾಸನಗಳಾಗಿರಲಿ, ಅಥವಾ ನ್ಯೂಸ್ ಆರ್ಟಿಕಲ್ ಆಗಿರಲಿ, ಅಥವಾ ಯಾವುದೋ ಪಂಚಾಂಗ, ಸೊ ಇದನ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ರು. ಅಷ್ಟೇ ಅಲ್ಲದೇ ಇಲ್ಲಿ ಒಂದು ಲೆಟರ್ನು ಸಹ ನೀವು ನೋಡ್ಬೋದು, ಲೈಕ್ ಹಳೆ ಕಾಲದ ಲೆಟರ್ ಯಾವ ರೀತಿ ಇತ್ತು ಅಂತ. ಜೊತೆಗೆ ಇಲ್ಲಿ ಟೆಲಿಫೋನ್, ಲೈಕ್ ಹಳೆ ಕಾಲದಲ್ಲಿ ಬಳಸ್ತಿದ್ದಂಥ ಟೆಲಿಫೋನ್ಸ್ಗಳಾಗಿರಲಿ, ಗ್ರಾಮಫೋನ್ಸ್ಗಳಾಗಿರಲಿ, ಅಯನ್ ಬಾಕ್ಸ್ಗಳಾಗಿರಲಿ, ಸೊ ಅದನ್ನೆಲ್ಲ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ರು. ಸೊ ನೋಡೋಕ್ಕೆ ಒಂಥರ ಚೆನ್ನಾಗಿತ್ತು. ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಾಯಿನ್ಸ್ಗಳಾಗಿರಲಿ, ಅಥವಾ ನೋಟ್ಸ್, ಬೇರೆ ಬೇರೆ ದೇಶದ ಕರೆನ್ಸಿಗಳಾಗಿರಲಿ, ಸ್ಟ್ಯಾಂಪ್ಸ್ಗಳಾಗಿರಲಿ, ಇದನ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ರು. ಲೈಕ್ US ಡಾಲರ್ಸ್ ಆಗಿರಲಿ, ಥೈಲ್ಯಾಂಡ್ ಕರೆನ್ಸಿ, ಮತ್ತು ಕಾಯಿನ್ಸ್ಗಳು, ಇವೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ರು. ಸೊ ಇದು ಬಂದು ಹಳೆ ಕಾಲದಲ್ಲಿ ಬಳಸ್ತಿದ್ದಂತಹ ಪ್ರೊಜೆಕ್ಟರ್. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ಒಳಗಡೆ ಅಂತ. ಸೊ ಒಳಗಡೆ ಗೋಪ್ರೋ ಅಲ್ಲ ಇರಲಿಲ್ಲ. ಸೊ ಫೋನಲ್ಲಿ ಎಷ್ಟು ಫುಟೇಜ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಕ್ಲಿಪ್ಪಿಂಗ್ಸ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ಜೊತೆಗೆ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಕಾರ್ ಮ್ಯೂಸಿಯಂ ಜೊತೆಗೇ ನಿಮಗೆ ಒಳಗಡೆ ಇನ್ನೊಂದು ಮ್ಯೂಸಿಯಂ ಇದೆ, ವೇರ್ ಯು ಕ್ಯಾನ್ ಸಿ ಹಳೆ ಕಾಲದ್ದು ಬಳಸ್ತಿದ್ದಂಥ ಪಾತ್ರೆಗಳಾಗಿರ್ಬಹುದು, ಮತ್ತು ಟೆಲಿಫೋನ್ಸ್ ಆಗಿರ್ಬೋದು, ಕಾಯಿನ್ಸ್, ಮತ್ತು ನೋಟ್ಸ್ಗಳಾಗಿರ್ಬೋದು. ಸೊ ಇದೆಲ್ಲ ಇದೆ. ಹೌ ವಾಸ್ ಯಾರ್ ಎಕ್ಸ್ಪೀರಿಯನ್ಸ್ ಪೂಜಾ? ಚೆನ್ನಾಗಿತ್ತು. ಐ ಮೀನ್ ವೆಲ್ ಮ್ಯಾನೇಜ್ಡ್ ಆಗಿತ್ತು. ಬೆನಿಫಿಟ್ ಹೇಗಿತ್ತು? ಯಾ, ಬ್ಯೂಟಿಫುಲ್ ಆಗಿದೆ. ಸೊ ಹ್ಯಾಗ್ ಜರ್ನಿ ಸ್ಟಾರ್ಟ್ ಆಗಿದ್ದೀವಿ ಅನ್ನೋದಕ್ಕೆ ನಮ್ಮ ಇದು ವೆಹಿಕಲ್ಸಿಂದ ಹಿಡಿದು ಎತ್ತಿನ ಗಾಡಿಯಿಂದ ಹಿಡಿದು ಪ್ರತಿಯೊಂದು ತೋರಿಸಿದ್ದಾರೆ. ನಾಟ್ ಓನ್ಲಿ ವೆಹಿಕಲ್ಸ್, ಪ್ರಯಾಣ ಇನ್ ಟರ್ಮ್ಸ್ ಆಫ್ ಕಮ್ಯುನಿಕೇಷನಲ್ಲಿ ಹೆಂಗೆ ಇದಾಯಿತು, ಕರೆನ್ಸಿನಲ್ಲಿ ಹೆಂಗೆ ಪ್ರಯಾಣ ಸ್ಟಾರ್ಟ್ ಆಯಿತು, ಆಮೇಲೆ ನಮ್ಮ ಪ್ರೊಜೆಕ್ಟರ್ ಫಿಲಮ್ ಥಿಯೇಟರ್ ಆಗಿರ್ಬೋದು, ಅದು ಯಾವ ರೀತಿ ಇದಾಯಿತು, ಪ್ರತಿಯೊಂದನ್ನು ಸೂಕ್ಷ್ಮತೆಯಿಂದ ಎಲ್ಲನೂ ಇದು ಮಾಡಿದರೆ ಐ ಥಿಂಕ್ ಇವತ್ತಿನ ಜನ್ರೇಷನ್ಗೆ ಒಂದ್ಸಲ ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯದು. ನಾವೆಲ್ಲ ಒಂದು 20-30 ವರ್ಷದಿಂದ ನೋಡಿದ್ದೀವಿ ಸಣ್ಣ ಪುಟ್ಟ, ಬಟ್ ಪ್ರೆಸೆಂಟ್ ಜನ್ರೇಷನ್ ನೋಡಬೇಕು ಹಿಂದಿನ ಜನ್ರೇಷನ್ ಯಾವ ರೀತಿ ಜರ್ನಿ ಸ್ಟಾರ್ಟ್ ಆಯಿತು, ಯಾವ ಥರ ಕಷ್ಟಪಟ್ಟರು. ಇಟ್ಸ್ ಎ ವೆಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮೋರ್ ಓವರ್ ಮೈಸೂರು ಎಂಟ್ರೆನ್ಸ್ ಅಲ್ಲೇ ಇರೋದ್ರಿಂದ
ಸೊ ನಿಮ್ಮ ಪ್ರಯಾಣ ಈ ಪ್ರಯಾಣದ ಮುಖಾಂತರ ಮೈಸೂರಿಗೆ ಶುರು ಮಾಡಿ, ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಇಲ್ಲಿ ಕ್ಯಾಫಿಟೇರಿಯಾನು ಸಹ ಇದೆ, ಯು ಕ್ಯಾನ್ ಎಂಜಾಯ್ ಲೈಕ್ ಅ ಗುಡ್ ಫುಡ್ ಆನ್ ದ ಸಂಡೇಸ್. ವೆಜ್ ರೆಸ್ಟೋರೆಂಟ್, ವೆಜಿಟೇರಿಯನ್ ರೆಸ್ಟೋರೆಂಟು. ಸೊ ಯಾ, ಒಂದು ವೀಕೆಂಡ್ಗೆ ಒಂದು ಗೆಟ್ ಅವೇ ಬೇಕು ಅಂತಂದರೆ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ಮಂಡ್ಯ ಮೈಸೂರು ಪೀಪಲ್. ಮಂಡ್ಯ ಮೈಸೂರು ಅವರೇ ಅಂತಲ್ಲ, ಬಟ್ ಇಫ್ ಯು ಆರ್ ಗೋಯಿಂಗ್ ಥ್ರೂ ದಿಸ್ ರೋಡ್ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್. ಒಂದು ಸ್ಮಾಲ್ ಪಿಟ್ ಸ್ಟಾಪ್ ತಗೊಂಡು ಯು ಕ್ಯಾನ್ ಎಕ್ಸ್ಪ್ಲೋರ್. 1 ಅವರ್ 2 ಅವರ್ ಸಾಕಲ್ಲ, 1-2 ಅವರ್ಸ್ ಸಾಕು. ಆಂಫಿ ಥಿಯೇಟರ್ ಆರ್ಗನೈಸ್ ಮಾಡೋದಕ್ಕೆ ಕೂಡ ಚಿಕ್ಕದಾಗಿ ಇದೆ. ಏನು ಇವತ್ತಲ್ಲ ಒಂದು, ಸೊ ನಾವಿವಾಗ ಪಯಣದಲ್ಲಿರುವಂತಹ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಸೊ ನಿಮಗಿಲ್ಲಿ ಲೈಕ್ ಸ್ನ್ಯಾಕ್ಸ್, ಬ್ರೇಕ್ಫಾಸ್ಟ್, ನಾರ್ತ್ ಇಂಡಿಯನ್ ಎಲ್ಲ ಐಟಮ್ಸ್ಗಳು ಅವೈಲಬಲ್ ಇದೆ. ಹಲೋ ಪೂಜಾ, ಯಾ ಲೈಟಾಗಿ ಏನಾರು ಸ್ನ್ಯಾಕ್ಸ್ ತಿನ್ಬೇಕು ಅಂತ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಒಂದು ಪನ್ನೀರ್ ಮಂಚೂರಿ, ನೀನು ನಾನು ಕಾಫಿ ಟೀ ಏನು ಬೇಡ. ನೀವು ಏನಾರ ತಗೊಳ್ರ, ನನಗಂತೂ ಒಂದು ಪ್ಲೇಟ್ ಪನ್ನೀರ್ ಮಂಚೂರಿ. ಸೊ ಇಲ್ಲೆಲ್ಲ ನೀಟಾಗಿ ಮೆನ್ಯೂನ ಡಿಸ್ಪ್ಲೇ ಮಾಡಿದ್ದಾರೆ. ಇದು ಬಂದು ಕಾರ್ ಪಾರ್ಕಿಂಗ್. ಕಾರ್ ಪಾರ್ಕಿಂಗ್ ಅಷ್ಟೇ, ತುಂಬ ಸ್ಪೇಷಿಯಸ್ ಆಗಿದೆ. ಕಾರ್ಸ್ಗಳು ಸಪ್ರೇಟು, ಬೈಕ್ಸ್ಗಳು ಸಪ್ರೇಟ್ ಪಾರ್ಕಿಂಗ್ ಇದೆ. ಸೊ ಪಾರ್ಕಿಂಗ್ಗೆ ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲ. ಪಾರ್ಕಿಂಗ್ ಬಂದು ಕಂಪ್ಲೀಟ್ಲಿ ಫ್ರೀ ಇದೆ. ಶೂಟ್ ಮಾಡೋಕ್ಕೆ ಅಂತ ಹೋಗಿದ್ರು ನನ್ನೇ ಬಿಟ್ಬಿಟ್ಟು.